ಈಗ ಆರ್ಥಿಕ ಸಂಕಷ್ಟದಲ್ಲಿರುವಂತ ಬಿಎಂಟಿಸಿ ಗೆ ಮತ್ತಷ್ಟು ಹೊರೆಯಾಗ್ತಾ ಇದೆ ಸರ್ಕಾರಿ ಇಲಾಖೆಗಳಿಂದಲೇ ಬಿಎಂಟಿಸಿ ಗೆ ಸುಮಾರು 36 ಕೋಟಿ ರೂಪಾಯಿ ಬಾಕಿ ಉಳಿದಿದೆಯಂತೆ ಬಿಎಂಟಿಸಿ ಕಟ್ಟಡದ ಬಾಡಿಗೆ ಹಣವನ್ನ ಸರ್ಕಾರಿ ಸಂಸ್ಥೆಗಳು ನೀಡತಾ ಇಲ್ಲ ಸರ್ಕಾರಿ ಇಲಾಖೆಗಳಿಂದಲೇ ಬಿಎಂಟಿಸಿ ಗೆ ಸುಮಾರು 36 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ ಬಾಕಿ ಉಳಿಸಿಕೊಂಡಿದೆ ಅದು ಕೂಡ ಬಾಡಿಗೆ ಹಣವನ್ನ ನೀಡತಾ ಇಲ್ಲ ಸರ್ಕಾರಿ ಸಂಸ್ಥೆಗಳ ಕಟ್ಟಡ ಕಟ್ಟಡ ಹಾಗೆ ಬಸ್ ಸೇವೆಯ ಬಾಕಿ ಹಣವನ್ನ ಪಾವತಿಸುವುದಕ್ಕೆ ಈಗ ನೋಟಿಸ್ ನೀಡಲಾಗಿದೆ ಸರ್ಕಾರಿ ಇಲಾಖೆಗಳಿಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ ಒಪ್ಪಂದದ ಆಧಾರದ ಮೇಲೆ ಬಸ್ಗಳನ್ನು ಈಗಾಗಲೇ ಬಿಎಂಟಿಸಿ ನೀಡಿದೆ ಆರ್ಥಿಕ ಸಂಕಷ್ಟದಲ್ಲಿರುವ ಬಿಎಂಟಿಸಿ ಗೆ ಮತ್ತಷ್ಟು ಹೊರೆಯಾಗ್ತಾ ಇದೆ ಕಂದಾಯ ಇಲಾಖೆಯು 5 ಕೋಟಿ ಹಣ ಪಾವತಿಗೆ ಹಿಂದೇಟನ ಆಗ್ತಾ ಇದೆ ಇತ ಬಿಎಂಟಿಸಿ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನು ಕೊಡ್ತಾನೆ ಇದ್ರೂ ಕೂಡ ಯಾವ ನೋಟಿಸ್ ಗೂ ಇಲಾಖೆಗಳು ಕ್ಯಾರೆ ಅಂತ ಇಲ್ಲ ಬಾಕಿ ಹಣ ಪಾವತಿಸದೇ ಇರೋದಕ್ಕೆ ಸಿಎಂ ಗಮನಕ್ಕೂ ಕೂಡ ತರೋದಕ್ಕೆ ಈಗ ಬಿಎಂಟಿಸಿ ಎಂಡಿ ಮುಂದಾಗಿದ್ದಾರೆ ಸದ್ಯ ನೌಕರರಿಗೆ ವೇತನವನ್ನ ಕೊಡುವುದಕ್ಕೆ ಆಗದ ಸ್ಥಿತಿಯಲ್ಲಿದೆ ಬಿಎಂಟಿಸಿ ಹಲವು ಕಟ್ಟಡ ಆಸ್ತಿ ಅಡಮಾನ ಎನ್ನ ಈಗಾಗಲೇ ಬಿಎಂಟಿಸಿ ಇಟ್ಟಿದೆ ಬಾಕಿ ವಿಳಂಬವನ್ನ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಸತ್ಯವತಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಬಾಕಿ ವಿಳಂಬ ಆಗ್ತಾ ಇರೋದಕ್ಕೆ ಅದನ್ನ ಆದಷ್ಟು ಬೇಗ ಪಾವತಿಸಿ ಅಂತ ಕೂಡ ಅವರು ಹೇಳಿ ನೋಟಿಸ್ ಅನ್ನು ಕೊಟ್ಟರೂ ಕೂಡ ಯಾರು ಕೂಡ ಏನು ಕ್ಯಾರ್ ಮಾಡ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಇಲ್ಲಿ ಸರ್ಕಾರಿ ಕಟ್ಟಡಗಳೇ ಸರ್ಕಾರಿ ಇಲಾಖೆಗಳೇ ಈ ರೀತಿ ಬಾಕಿ ಉಳಿಸ್ಕೊಂಡ್ರೆ ಯಾರನ್ನ ಕೇಳೋದು ಅನ್ನುವಂತ ಪ್ರಶ್ನೆ ಕಾಡುತ್ತೆ ಸದ್ಯಕ್ಕೆ ಈಗ ಜಿ ಸತ್ಯವತಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ಳುತ್ತಾರೆ ಸಿಎಂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ ನಿಜಷ್ಟೇ ಬೆಂಗಳೂರು ಜೀವನಡಿ ಬಿಎಂಡಿಸಿ ಪರಿಸ್ಥಿತಿ ಇವತ್ತು ಅದೋಗತಿಯತ್ತ ನೋಕ್ತಾ ಇದ್ದಾರೆ ಯಾಕಂದ್ರೆ ಬಿಎಂಡಿಸಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ನೌಕರಿಗೆ ಸಂಬಳ ಕೊಡಕ್ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿರುವಂತ ಟಿಟಿಎಂಸಿಗಳನ್ನ ಆಸ್ತಿಗಳನ್ನ ಅಡಮಾನ ಇಟ್ಕೊಂಡು ಬಿಎಂಡಿಸಿ ನ ನಿರ್ವಹಣೆ ಮಾಡಬೇಕಾದ ಒಂದು ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ಇಷ್ಟಾದ್ರೂ ಕೂಡ ಸರ್ಕಾರಿ ಇಲಾಖೆಗಳು ಬಿಎಂಡಿಸಿ ಗೆ ಕೋಟಿ ಕೋಟಿ ಹಣವನ್ನ ಕೂಡ ಉಳಿಸ್ಕೊಂಡಿದ್ದಾರೆ ಒಂದಕಡೆ ಸಾರಿಗೆ ಇಲಾಖೆ ಪ್ರತಿ ವರ್ಷದ ಆದಾಯ 9000 ಕೋಟಿ ಅದೇ 9000 ಕೋಟಿ ಆದಾಯ ಗಳಿಸುವಂತ ಸಾರಿಗೆ ಇಲಾಖೆ ಬಳಿ ಬಿಎಂಡಿಸಿ ಗೆ 22 ಕೋಟಿ ಹಣ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಸಾರಿಗೆ ಇಲಾಖೆ ಕೂಡ ಇಲ್ಲ ಇದು ಸಂಬಂಧಪಟ್ಟಂತೆ ಬಿಎಂಡಿಸಿ ಎಂಬಿ ಸರ್ಕಾರಿ ಇಲಾಖೆಗಳ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದರೆ ಒಂದಕಡೆ ಒಪ್ಪಂದದ ಆಧಾರಿತ ಮೇಲೆ ಬಿಎಂಡಿಸಿ ಬಸ್ಗಳನ್ನ ಗೃಹ ಇಲಾಖೆಗೆ ಅಂದ್ರೆ ಪೊಲೀಸ್ ಇಲಾಖೆಗೆ ಕೂಡ ಬಿಎಂಡಿಸಿ ನೀಡುತ್ತೆ ಮತ್ತೊಂದು ಕಡೆ ಎಲೆಕ್ಷನ್ ಕಮಿಷನ್ಗೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಬಿಎಂಡಿಸಿ ಭದ್ರತೆ ಇದಾದಿಂದ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಕ್ಕೆ ಬಿಎಂಡಿಸಿ ಬಸ್ಗಳನ್ನು ಕೂಡ ಕೊಡ್ತಾರೆ ಆದ್ರೆ ಬಸ್ಗಳ ಸೇವೆಯನ್ನ ಪಡ್ಕೊಂಡು ಇವತ್ತು ಸರ್ಕಾರಿ ಇಲಾಖೆಗಳು ಕೋಟಿ ಕೋಟಿ ಹಣವನ್ನ ಬಾಕಿ ಕೊಡದೆ ಇವತ್ತು ಬಾಕಿಯನ್ನ ಕೂಡ ಉಳಿಸ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬರೀ ಬಿಎಂಡಿಸಿ ಅಧಿಕಾರಿಗಳು ಜೊತೆಗೆ ಬಿಎಂಡಿಸಿ ಎಂಡಿ ಸತ್ಯವತಿ ಬಂದ ನಂತರ ಹಲವಾರು ಇಲಾಖೆಗಳಿಗೆ ಪತ್ರ ವ್ಯವಹಾರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಆದ್ರೆ ಪತ್ರ ಕೊಡದು ಕೂಡ ಇಲ್ಲಿವರೆಗೂ ಸರ್ಕಾರಿ ಇಲಾಖೆಗಳು ನಯ ಪೈಸೆ ಹಣವನ್ನ ಬಿಎಂಡಿಸಿ ಗೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬಿಎಂಡಿಸಿ ಎಂಡಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ಕೂಡ ತಂದಿದ್ರೆ ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡಿ ಚರ್ಚೆ ಮಾಡಿ ತದನಂತರ ಉಸಿರಿ ಮಾಡುವಂತ ಪ್ರಯತ್ನವನ್ನು ಸರ್ಕಾರ ಏನಾದ್ರೂ ಮಾಡುತ್ತಾ ಇದಂದ್ರೆ ಬಿಎಂಡಿಸಿ ಪರಿಸ್ಥಿತಿ ಇನ್ನಷ್ಟು ಅಧೋಗತಿಯತ್ತ ತಳ್ಳುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಬಿಎಂಡಿಸಿಯನ್ನ ನಿಜಕ್ಕೂ ಸರ್ಕಾರಿ ಇಲಾಖೆಯಲ್ಲಿ ಎಲ್ಲ ಕಡೆ ಒಂದು ದಿವಾಳಿ ಹಂತಕ್ಕೆ ನೂಕ್ತಾ ಇವೆ ಯಾಕಂದ್ರೆ ಕೋಟಿ ಕೋಟಿ ಹಣವನ್ನ ಬಾಕಿ ಮುಗಿಸ್ಕೊಂಡಿರೋ ಕಾರಣದಾಗಿ ಬಿಎಂಡಿಸಿ ಸಂಬಳ ಕೊಡಕ್ಕಾಗದಂತ ಪರಿಸ್ಥಿತಿಯಲ್ಲಿ ಯಾಕೆ ಸರ್ಕಾರಿ ಇಲಾಖೆಗಳು ಬಾಕಿ ಹಣವನ್ನ ಕೊಡಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕೂಡ ಈಗ ಬಿಎಂಸಿ ಕೂಡ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಇದಷ್ಟೇ ಥ್ಯಾಂಕ್ ಯು ಕೃಷ್ಣಮೂರ್ತಿ